टिप्पू बेका सावरकर बेका टिप्पू सुल्तान कड़ो उरीगौड़ नंजेगौड़ ऐन उरीगौड़ नंजेगौड़ ऐन हे इवर्न ಈ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಉದ್ಭವ ಆಗುತ್ತೆ. ಕಾರಣ ಇಷ್ಟೇ, ಅಧಿಕೃತವಾಗಿ ಸರ್ಕಾರದ ಮುಂದಾಳುಗಳು ಯಾರಿದ್ದಾರೆ, ಸಚಿವರು ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡ್ತಾರೆ. ಒಬ್ಬರು ಹೇಳ್ತಾರೆ, ಉರಿಗೌಡ ನಂಜೇಗೌಡನ ರೀತಿಯಲ್ಲಿ ಸಿದ್ದರಾಮಯ್ಯನನ್ನು ಕೊಚ್ಚಿಕೊಂದು ಬಿಸಾಕಿ ಅಂತ ಪ್ರೇರೇಪಿಸ್ತಾರೆ. ಇದು ಒಂದನೇ ವಿಚಾರ. ಎರಡನೇದು, ಮತ್ತೊಬ್ಬ ಸಚಿವ ಹೇಳ್ತಾರೆ, ಓಟ್ ಕೇಳಕ್ಕೆ ಬಂದರೆ ಅಟ್ಟಾಡಿಸ್ಕೊಂಡು ಹೊಡೆಸಾಯಿಸ್ರಿ ಅಂತ ಹೇಳ್ತಾರೆ. ಮತ್ತು ಮುಂದುವರೆದು ಆ ಪಕ್ಷದ ಕಾರ್ಯಕರ್ತ ಘನವೆತ್ತ ಪುನೀತ್ ಕೆರೆಹಳ್ಳಿ ಒಬ್ಬ ವ್ಯಕ್ತಿಯನ್ನು ಪರ್ಮನೆಂಟ್ ಆಗಿ ಮೇಲಕ್ಕೆ ಕಳಿಸ್ಬಿಟ್ಟಿದ್ದಾರೆ. ಇದು ಸರ್ಕಾರದ ಸುಪಾರಿ ಇದ್ದಿರಬಹುದಾ ಅನ್ನುವಂಥದ್ದು ಪ್ರಶ್ನೆ. ಕನಕಪುರ ವ್ಯಾಪ್ತಿಯಲ್ಲಿ ಗೋ ಸಾಗಾಣಿಕೆ ಮಾಡ್ತಿದ್ದಂತಹ ಓರ್ವ ವ್ಯಕ್ತಿಯನ್ನು ಆ ವ್ಯಕ್ತಿಯ ಅನುಮಾನಾಸ್ಪದ ಸಾವಾಗಿದೆ. ಪೊಲೀಸರು ಈಗಾಗಲೇ ಹಿಂದೂ ಪರ ಹೋರಾಟಗಾರ ಗಂಡುಗಲಿ ಪುನೀತ್ ಕೆರೆಹಳ್ಳಿಯನ್ನು ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ನೇರವಾಗಿ ಅನಿಸುವಂಥದ್ದು ಇಷ್ಟೇ, ಸರ್ಕಾರದ ಹಾಲಿ ಸಚಿವರುಗಳೇ ಸರ್ಕಾರದ ಸುಪಾರಿ ಕೊಡೋ ರೀತಿಯಲ್ಲಿ ಒಬ್ಬರು ವಿಪಕ್ಷ ನಾಯಕನನ್ನು ಕೊಂದು ಬಿಸಾಕಿ ಅಂತ ಪ್ರೇರೇಪಣೆ ಮಾಡ್ತಾರೆ. ಮತ್ತೊಬ್ಬರು ಯಾರೇ ಬಂದ್ರೂ ಉದಾಹರಣೆಗೆ ಹೇಳಿದ್ದು ರಾಜರಾಜೇಶ್ವರಿ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ರವಿ ಅವರ ಪತ್ನಿ ಕುಸುಮ ಅವರೇನಾದ್ರೂ ಈ ಕಡೆ ಮತ ಕೇಳ್ಕೊಂಬಂದರೆ ಹೊಡೆದು ಕಳಿಸಿ, ಅಟ್ಟಾಡಿಸ್ಕೊಂಡು ಹೊಡೆದು ಕಳಿಸಿ ಅನ್ನೋದನ್ನು ಹೇಳ್ತಾರೆ. ಸಾಕ್ಷಿ ಏನು, ಇಬ್ಬರ ವಿಡಿಯೋಗಳನ್ನು ಕೂಡ ಈ ಸ್ಟೋರಿ ಆರಂಭಕ್ಕೂ ಮುನ್ನ ನೀವು ನೋಡಿದ್ರಿ. ಇಬ್ಬರು ಕೂಡ ಹೇಳೋದು ಪ್ರೇರೇಪಿಸೋದು ಒಂದೇ, ಹೊಡೆದು ಬಿಸಾಕಿ, ಸಾಯಿಸ್ಬಿಡಿ, ಕೊಂದು ಬಿಡಿ. எப்படி அழிக்கணும் தெரியுமா? திரும்பி பார்க்காம போடணும். அழிக்கிறாங்க பெயரும் போதும். நாளை நடந்துதான் எப்ப நடந்தது? நாளைக்கு நம்ம ஓட்டு போடுறோம், அதுதான் நம்ம நாளை நடந்தது. எல்லாருக்கும் நல்ல பார்க்கணும். டிப்பு சுத்துரு சித்தராமையார் பண்படுத்தாரு. டிப்பு ಟಿಪ್ಪು ಟಿಪ್ಪು ಬೇಕಾ ಸಾವರ್ಕರ್ ಬೇಕಾ? ಹಾಗಾಗಿ ಟಿಪ್ಪು ಸುಲ್ತಾನ್ ಎಲ್ಲಿ ಕಳಿಸ್ಬೇಕು? ಉರಿಗೌಡ ನಂಜೇಗೌಡ ಏನ್ ಮಾಡಿದ್ರು? ಉರಿಗೌಡ ನಂಜೇಗೌಡರು ಏನ್ ಮಾಡಿದ್ರು? ಹಂಗೆ ಇವ್ರನ್ನ ಹೊಡೆದಾಕ್ಬೇಕು. ಈ ಒಂದು ಪ್ರೇರಣೆಯಿಂದಲೇನೆ, ಈ ಒಂದು ಪ್ರೇರೇಪಣೆಯಿಂದಲೇನೆ ಪುನೀತ್ ಕೆರೆಹಳ್ಳಿ ಅನ್ನುವಂತಹ ಎಳಸು ಹುಡುಗ ಅಂತ ಅನ್ಬಹುದೇನು? ಧರ್ಮದ ಅಫೀಮನ್ನು ಎರಾಬಿರಿ ತಿಂದಂತಹ ಹುಡುಗ ಓರ್ವ, ಪಾಪ ಅವರು ಸತ್ತವರ ಕುಟುಂಬ ಇವತ್ತು ಏನಾಗಿದೆಯೋ ಗೊತ್ತಿಲ್ಲ, ಆ ಬಗ್ಗೆನೂ ಯೋಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಸರ್ಕಾರ ಸುಪಾರಿ ಕೊಟ್ಟಿರಬಹುದು ಅನ್ನೋದಕ್ಕೆ ಕಾರಣ, ಪ್ರಜಾವಾಣಿ ಪತ್ರಿಕೆಯಲ್ಲಿ ಈ ಗೋಹತ್ಯಾ ನಿಷೇಧ ಕಾಯ್ದೆಯ ಒಂದು ವರದಿ ಬಂದಾಗ ಮಸೂದೆಯ ಮುಖ್ಯ ಅಂಶಗಳು ಅಂತ ದಾಖಲಿಸಿದ್ರು. ಅದರ ಪೇಪರ್ ಕಟ್ಟಿಂಗನ್ನು ನಿಮಗೆ ತೋರಿಸ್ತೀನಿ, ಅದರಲ್ಲಿ ರೆಡ್ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಗೋ ರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ. ಮುಗೀತ್, ಕೊಂದ್ರೂ ಕೂಡ, ಗೋ ರಕ್ಷಣೆಯ ಹೆಸರಲ್ಲಿ ಕೊಂದ್ರೂ ಕೂಡ ನಾವು ಪುನೀತ್ ಕೆರೆಹಳ್ಳಿ ಅನ್ನೋರಿಗೆ ಪ್ರೋತ್ಸಾಹಿಸ್ತೀವಿ, ಇನ್ನೊಂದು 10,000 50,000 ದುಡ್ಡು ಕೊಟ್ಟು ಪ್ರೋತ್ಸಾಹಿಸ್ತೀವಿ, ವಿನಃ ಅಂಥವರ ವಿರುದ್ಧ ಕ್ರಮ ತಗೊಳ್ಳೋದಿಲ್ಲ ಅನ್ನುವಂತಹ ಅರ್ಥ ಬರುತ್ತೆ. ಆ ಕಾರಣಕ್ಕೋಸ್ಕರನೇ ಓರ್ವ ಮುಸಲ್ಮಾನ ವ್ಯಕ್ತಿ ಗೋ ಹತ್ಯೆಯ ವಿಚಾರವಾಗಿ ಅಲ್ಲಿ ತಪ್ಪಾಗಿದ್ರೆ ತಪ್ಪೆ, ಅದು ನಾನು ಮಾಡಿದ್ರು ತಪ್ಪೆ, ಬಸವರಾಜು ಮಾಡಿದ್ರು ತಪ್ಪೆ, ಬಶೀರ್ ಮಾಡಿದ್ರು ತಪ್ಪೆ, ಆದಾಗ್ಯೂ ಈ ರೀತಿ ಕೊಲ್ಲೋದಕ್ಕೆ ಯಾವ ನನ್ನ ಮಗ ಅಧಿಕಾರ ಕೊಟ್ಟ ಅನ್ನುವಂಥದ್ದು ಬಹುಮುಖ್ಯ ಆಗತ್ತೆ. ಈ ಪ್ರಕರಣ, ಈ ಅಂಶವನ್ನು ಒಂದು ಕಡೆ ಅಶ್ವಥ್ ನಾರಾಯಣ್ ಅವರು ದ ಗ್ರೇಟ್ ಮಿನಿಸ್ಟ್ರು ಉರಿಗೌಡ ನಂಜೇಗೌಡರ ರೀತಿಯಲ್ಲಿ ಕೊಂದು ಬಿಸಾಕಿ ಅಂತ ಪ್ರೇರೇಪಿಸ್ತಾರೆ, ಮತ್ತೊಂದು ಕಡೆ ಮುನಿರತ್ನಮ್ಮ ಅವರು ಹೊಡೆದು ಸಾಯಿಸ್ರಿ, ಅಟ್ಟಾಡಿಸ್ಕೊಂಡು ಹೊಡಿರಿ ಅಂತ ಪ್ರೇರೇಪಿಸ್ತಾರೆ. ಈ ಎಲ್ಲ ಪ್ರೇರಣೆಯಿಂದಲೇ ಈ ಪುನೀತ್ ಕೆರೆಹಳ್ಳಿ ಮಾಡಿಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ?
ಮಸೂದೆಯ ಅಂಶನೇ ಹೇಳುತ್ತೆ, ಗೋಹತ್ಯೆ ನಿಷೇಧ ಕಾಯ್ದೆಯ ಮಸೂದೆಯ ಅಂಶ, ಗೋರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮ ತೆಗೆದುಕೊಳ್ಳುವಂತಿಲ್ಲ ಅಂತ. ಹಾಗಿದ್ರೆ ಇದು ಸರ್ಕಾರದ ಸುಪಾರಿಯಿಂದ ನಡೆದಿರುವಂತಹ ಹತ್ಯೆಯೇ? ಅಲ್ಪಸಂಖ್ಯಾತರಿಗೆ ನಿಜಕ್ಕೂ ಮಾನ ಮರ್ಯಾದೆ ಸ್ವಾಭಿಮಾನ ಇದ್ರೆ ಈ ಪ್ರಕರಣವನ್ನು ಶ್ರದ್ಧೆಯಿಂದ ನೋಡಬೇಕು. ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರು ಹಿಂದುಳಿದು ದಲಿತರು, ಈ ಮಸೂದೆ ತಂದಂತಹ ಸರ್ಕಾರ ಪಕ್ಷ ಯಾವುದು, ಎತ್ತ ಏನು, ಬ್ಯಾಲೆಟ್ನಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಯೋಚಿಸುತ್ತ ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.